ಯೋಜನೆ ಅಡಿ ಯೋಜನೆಯಡಿ ನಿಮ್ಗೆಲ್ಲರಿಗೂ ಕೂಡ ಇವಾಗ ಒಂದು ಹಣನ ಜಮೆ ಮಾಡ್ತಾ ಇದ್ರ ಆದರೆ ಕೆಲವರು ಏನು ಮಾಡ್ತಾ ಇದ್ರ ಅಂದರೆ ಒಂದು ದೊಡ್ಡ ತಪ್ಪನ ಮಾಡ್ತಾ ಇದ್ರ ಅದರಿಂದ ನಿಮಗೆ ಹಣ ಜಮೆ ಆಗಿದೆಯಾ ಇಲ್ವಾ ಅನ್ನೋದು ಸರಿಯಾಗಿ ಮಾಹಿತಿ ಸಿಗ್ತಾ ಅದೇನು ಎಲ್ಲಾನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ವಿಡಿಯೋನ ಸ್ವಲ್ಪ ಕೊನೆವರೆಗೂ ನೋಡೋಕೆ ಪ್ರಯತ್ನ ಪಡಿ ಅದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಆಗಿ ಅಪ್ಡೇಟ್ಸ್ ಇರಲಿ ನಿಮ್ಮ ಮಾಹಿತಿ ಏನು ಕೇಳ್ತೀರಾ ಅದನ್ನ ತಲ್ಸ್ಬೋದಾಗಿರುತ್ತೆ ಇಲ್ಲಿ ನಾನು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರ್ತೀನಿ ನೋಡಿ ಇವಾಗ ಇವಾಗ ಅನ್ನಭಾಗ್ಯ ಅಡಿ ಏನ್ ಮಾಡ್ತಾ ಇರ ಅಂದ್ರೆ ಒಂದು ಅಕ್ಕಿ ಬದಲು ಹಣನ ಟ್ರಾನ್ಸ್ಫರ್ ಮಾಡ್ತಾ ಇದ್ರೆ ಆದರೆ ಕೆಲವ್ರು ಏನು ಹೇಳ್ತಾ ಇರ ಅಂದರೆ ನಮಗೆ ಏನು ತೋರಿಸ್ತಾನೆ ಇಲ್ಲ ಡಾಟಾ ನಾಟ್ ಫೋನ್ ಅಂತ ಬರ್ತಿದೆ ಈ ರೀತಿ ಬರ್ತಿದೆ ಅಂತ ಹೇಳ್ತಾಯಿರ ಇಲ್ಲಿ ನೋಡ್ಬೋದು ಈ ರೀತಿ ಡಾಟಾ ನಾಟ್ ಫೋನ್ ಅಂತ ಬರ್ತಿದೆ ಅಂತ ಹೇಳ್ತಾಯಿರ ಅದರಲ್ಲಿ ನೀವು ಎಲ್ಲರೂ ಕೂಡ ಒಂದು ತಪ್ಪನ ಇರೋ ಸ್ಟೇಟಸ್ನ ಚೆಕ್ ಮಾಡಬೇಕಾದ್ರೆ ಅದೇನು ಎಲ್ಲಾನು ಕೂಡ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದನ್ನ ತಿಳಿಸ್ಬಿಡ್ತೀನಿ ನೋಡಿ ಫಸ್ಟ್ ನಿಮ್ಮ ಮೊಬೈಲಲ್ಲಿ ಯಾವ್ದಾರು ಒಂದು ಬ್ರೌಸನ್ನು ಓಪನ್ ಮಾಡ್ಕೊಳ್ಳಿ ಅಲ್ಲಿ ಜಸ್ಟ್ ಸಿಂಪಲ್ಲು ಆಹಾರ ಡಾಟ್ ಕಾರ್ ಡಾಟ್ ನಿಕ್ ಡಾಟ್ ಇನ್ ಅಂತ ಈ ರೀತಿ ಬರ್ಕೊಳ್ಳಿ ಅದಾದಮೇಲೆ ಸರ್ಚ್ ಅಂತ ಕೊಡಿ ಸರ್ಚ್ ಅಂತ ಕೊಟ್ಟಿದ ತಕ್ಷಣ ಏನಾಗೈತೆ ಅಂದರೆ ನಿಮಗೆ ಪೇಜ್ ಬರುತ್ತೆ ಅಂದ್ರೆ ಇದು ಅನ್ನಭಾಗ್ಯ ಯೋಜನೆ ಅಡಿ ಏನಿದೆ ರೇಷನ್ ಕಾರ್ಡ್ ವೆಬ್ಸೈಟು ಅದು ಬರುತ್ತೆ ಅದು ಬಂದು ಆದ್ಮೇಲೆ ನಿಮಗೆ ರೈಟ್ ಸೈಡ್ ಅಲ್ಲಿ ಮೆನು ಬಟನ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೀವು ನೋಡ್ಬೋದು ಈ ರೀತಿ ಸ್ಕ್ರಾಲ್ ಡೌನ್ ಮಾಡ್ತಾ ಬರಬೇಕಾಗುತ್ತೆ ಇಲ್ಲಿ ನೀವು ನೋಡ್ಬೋದು ಈ ಸೇವೆಗಳು ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಈ ರೀತಿ ಬರುತ್ತೆ ಇವಾಗ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಬಟನ್ ಕಾಣ್ತೀವಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ಲ್ಯಾಕ್ ಕಲರಲ್ಲಿ ನೀವು ನೋಡ್ಬೋದು ತಿರ್ಗಾ ಈ ಸ್ಥಿತಿ ಅಂತ ಬಂದಿದೆ ಇವಾಗ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಡಿ ಬಿ ಡಿ ಸ್ಥಿತಿ ಅಂತ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ಇಲ್ಲಿ ನೀವು ನೋಡಿ ಸಿಂಪಲ್ಲು ಇಲ್ಲಿ ಫಸ್ಟ್ ನೀವು ನೋಡ್ಕೊಳ್ಳಿ ನಿಮ್ಮ ಒಂದು ಲಿಂಕ್ ಲಿಂಕಲ್ಲಿ ಬರುತ್ತೆ ಅನ್ನೋದು ಇಲ್ಲಿ ನೋಡಿ ಮೊದಲೇ ಲಿಂಕ್ ಬಂದ್ಬಿಟ್ಟು ಬೆಂಗಳೂರು ಅರ್ಬನ್ ರೂರಲ್ ಮತ್ತು ಸಿಟಿಲಿರೋರಿಗೆ ಮಾತ್ರ ಇದು ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಡಿಸ್ಟಿಕ್ ಇಷ್ಟು ಡಿಸ್ಟಿಕ್ಕೂ ಸೇರಿಸಿ ಒಂದು ಲಿಂಕ್ನ ಕೊಟ್ಟಿದ್ದಾರೆ ಈ ರೀತಿ ಪ್ರತಿಯೊಂದು ಡಿಸ್ಟಿಕ್ಕೂ ಕೂಡ ಬೇರೆ ಬೇರೆ ಲಿಂಕ್ ಇದೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಎಕ್ಸಾಂಪಲ್ ನೀವೇನಾದರೂ ಈ ಒಂದು ಬೀದರಲ್ಲಿ ಇದ್ದೀರ ಅಂತ ಅಂದ್ಕೊಳ್ಳಿ ಅವಾಗ ಈ ಲಿಂಕ್ ಎರಡನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೀವೇನು ಮಾಡಿದರೆ ಕೆಳಗಡೆ ಬನ್ನಿ ಈ ಲಾಸ್ಟ್ ಆಪ್ಷನು ಸ್ಟೇಟಸ್ ಆಫ್ ಡಿ ಬಿ ಟಿ ಅಂತ ಕಾಣುತ್ತೆ ಇದು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಬೇಕು ಇಲ್ಲೇ ನೀವು ತಪ್ಪು ಮಾಡ್ತಾ ಇರೋದು ಏನಂದರೆ ಇಲ್ಲಿ ನೋಡಿ ರೇಷನ್ ಕಾರ್ಡಲ್ಲಿ ಇಲ್ಲಿ ಮುನ್ಗಡೆ ಇದೆಯಲ್ಲ ಈ ಒಂದು ನಂಬರ್ನ ಹಾಕೋಕೆ ಹೋಗ್ಬಿಡಿ ಇದು ತಪ್ಪಿದು ಈ ರೀತಿ ಹಾಕಿದ್ರೆ ನಿಮಗೆ ಅಲ್ಲಿ ನಾಟ್ ಡಾಟಾ ಫೋನ್ ಅಂತ ಬರುತ್ತೆ ಇಲ್ಲಿ ನೀವು ನೋಡ್ಬೋದು ಈ ರೀತಿ ಬರುತ್ತೆ ನಿಮಗೆ ಸ್ಟೇಟಸ್ಸು ಏನಾದರೂ ಆ ಆ ರೀತಿ ಹಾಕಿದ್ರೆ ನೀವೇನು ಮಾಡಬೇಕಾಗತ್ತೆ ನಿಮ್ಮ ರೇಷನ್ ಕಾರ್ಡಲ್ಲಿ ಸ್ವಲ್ಪ ಏನು ಮಾಡಿ ಅಂದರೆ ಬ್ಯಾಕ್ ಸೈಡ್ ಹೋಗಿ ಅಲ್ಲಿ ನಿಮಗೆ ಒಂದು ರೇಷನ್ ಕಾರ್ಡ್ ನಂಬರ್ನ ಬರೆದಿರ್ತೀರ ಅಲ್ಲಿ ಯಾವುದೇ ಥರದ್ದು ಲೆಟರ್ಸ್ ಇರೋಲ್ಲ ಬರೀ ನಂಬರ್ ಇರುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳಿ ಈ ಒಂದು ನಂಬರ್ನ ಯೂಸ್ ಮಾಡ್ಕೊಂಡು ನೀವೇನು ಮಾಡಬೇಕಾಗುತ್ತೆ ಅಂದರೆ ಈ ಒಂದು ವೆಬ್ಸೈಟಿಗೆ ಬಂದುಬಿಟ್ಟು ನಿಮ್ಮದು ಡೀಟೇಲ್ಸ್ನ ಹಾಕಬೇಕಾಗುತ್ತೆ ನಿಮ್ಮ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ ಮತ್ತು ಇಲ್ಲಿ ನಿಮ್ಮ ಸೆಕ್ಯೂರಿಟಿ ಕೋಡ್ ಕಾಣ್ತಿದ್ದೀಯ ಇದನ್ನ ಹಾಕ್ಬಿಟ್ಟು ಗೋ ಅಂತ ಕೊಟ್ಟರೆ ಏನಾಗುತ್ತೆ ಅಂದರೆ ಇಲ್ಲಿ ನೀವು ನೋಡ್ಬೋದು ನಿಮಗೆ ಪೇಮೆಂಟ್ ಬಂದಿದೆಯಾ ಅಥವಾ ಬಂದಿಲ್ವ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನೋಡಿ ಪೇಮೆಂಟ್ ಬಂದಿದ್ರೆ ಈ ರೀತಿ ಇರುತ್ತೆ ನಿಮಗೆ ಸ್ಟೇಟಸು ಇಲ್ಲಿ ನೋಡಿ ಎರಡೂ ಕೂಡ ತೋರಿಸಿ ನಿಮಗೆ ಪೇಮೆಂಟ್ ಬಂದಿದ್ರೆ ಈ ರೀತಿ ಬರುತ್ತೆ ಎಷ್ಟು ರೂಪಾಯಿ ಬಂದಿದೆ ಅನ್ನೋದು ಮೇಲುಗಡೆ ಇರುತ್ತೆ ಕ್ರೆಡಿಟ್ ಎಷ್ಟು ರೂಪಾಯಿ ಬರಬೇಕು ಅನ್ನೋದು ಕೆಳಗಡೆ ನೀವು ನೋಡ್ಬೋದು ಬ್ಯಾಂಕ್ ಅಕೌಂಟ್ ಆಗಿರಲಿ ಯಾವೊಂದು ಬ್ಯಾಂಕಿಗೆ ಬಂದಿದೆ ಯಾವತ್ತು ಹಾಕಿದ್ರೆ ದುಡ್ಡು ಎಷ್ಟು ಹಾಕಿದರೆ ಅಕೌಂಟ್ ಹೋಲ್ಡರ್ನೇ ಎಲ್ಲ ಇರುತ್ತೆ ಬಂದಿಲ್ಲ ಅಂದರೆ ಏನಿರುತ್ತೆ ಅಂದರೆ ನಿಮಗೆ ಸ್ಟೇಟಸು ಈ ರೀತಿ ಇದೆ ಈ ರೀತಿ ಇದೆ ಅಂದರೆ ಏನು ಭಯ ಪಡ್ಕೋಬೇಡಿ ಇದೇನು ಎಲ್ಲಾನು ಕೂಡ ವೀಡಿಯೋ ಮಾಡಿದ್ದೀನಿ ಸಪ್ರೇಟಾಗಿ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ ಮಾಡಿ ಹಾಗೆ ವೀಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು